ಶಾಂತಲಾ ಮನೆಯಲ್ಲಿ ಮಕ್ಕಳಿಲ್ಲದೆ ಹಬ್ಬದ ಕಳೆನೇ ಇಲ್ಲ ಏನೋ ಮಾಡಬೇಕಲ್ಲ ಅಂತ ಮಾಡಬೇಕಾಯ್ತು ಆದ್ರೆ ವಿಜಯ ವಿನಯ ಹಬ್ಬಕ್ಕೆ ಅಂತ ಅತ್ತೆ ಮನೆಗೆ ಹೋದ್ರಲ್ಲ ಅದೇ ನನಗೆ ಸಂತೋಷ ಹೌದಮ್ಮ ಕೊನೆಗೂ ವಿಜಯ ಒಪ್ಪಿಕೊಂಡೋದನಲ್ಲ ಎಲ್ಲಿ ಅವನು ಹೋಗೋದೇ ಇಲ್ವೋ ಅಮೃತನ್ನ ಒಬ್ಬಳನೇ ಕಳಿಸಬೇಕಲ್ಲ ಅಂತ ತುಂಬಾ ಬೇಜಾರಾಗಿತ್ತು ಈಗ ಸಂತೋಷ ಆಗ್ತಾ ಇದೆಯಮ್ಮ ಅಮ್ಮ ಅಮ್ಮ ಕೋಮಲ್ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟೆ ಅದು ಒಬ್ಬಳೇ ಯಾಕೆ ಏನಾಯ್ತು ನಾನು ಮೊದಲು ಅಮ್ಮನ ಹತ್ರ ಮಾತಾಡಬೇಕು ಅಮ್ಮ ಎಲ್ಲಿ ಅಮ್ಮ ಲೇಡೀಸ್ ಕ್ಲಬ್ ಗೆ ಗಣೇಶ ಪೂಜೆಗೆ ಹೋಗಿದ್ದಾರೆ ಅದೇನ್ ವಿಷಯ ಅಂತ ನಮ್ಮ ಹತ್ರ ಹೇಳು ಅಲ್ಲಿ ಅನುಭವಿಸುತ್ತಿದ್ದನೆಲ್ಲ ಹೇಳ್ತಾ ಹೋದ್ರೆ ದಿನವೆಲ್ಲ ಆಗುತ್ತೆ ಒಂದಾ ಎರಡಾ ಒಂದ ಕಡೆ ನಿಮ್ಮ ಬಿಕ್ತಿ ಟಾರ್ಚರ್ ಇನ್ನೊಂದ ಕಡೆ ಆ ಸೊಳ್ಳೆಗಳ ಕಾಟ ಅಪ್ಪಾ ಒಂದ ದಿನಕ್ಕೆ ಜಿಗುಪ್ಸೆ ಉಟ್ಬಿಡ್ತು ಅಲ್ಲಿ ನಾನು ಹೋದಾಗ್ಲಿಂದ ಯಶೋದಾದು ಬರೀ ಟಾರ್ಚರ್ ಕೆಲಸ ಮಾಡು ಈ ಕೆಲಸ ಮಾಡು ನಿಮ್ಮಮ್ಮ ಅದನ್ನ ಹೇಳ್ಕೊಟ್ಟಿಲ್ವಾ ನಿಮ್ಮಮ್ಮ ಇದನ್ನ ಹೇಳ್ಕೊಟ್ಟಿಲ್ವಾ ಅಂತ ಬರಿ ಅವಮಾನ ಮಾಡೋದೇ ಆಯ್ತು ಜೊತೆಗೆ ಎಲ್ಲದಕ್ಕೂ ವರ್ಷ ತನ್ನ ದೊಡ್ಡ ಮಗಳು ವಿನಯ ಹಿರಿಯಳಿಯ ಅಂತ ಬರಿ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರು ಪಾಪ ವಿಜಯಣ್ಣನಿಗೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ ಒಂತರ ಇರಿಟೇಟ್ ಅನ್ಸ್ಬಿಡ್ತು ಜೊತೆಗೆ ಗಲೀಜ್ ಮನೆ ಮನೆ ತುಂಬಾ ಸೊಳ್ಳೆಗಳು ಸಿಕ್ಕಾಪಟೆ ಶಕೆ ರಾತ್ರಿಡಿ ಕರೆಂಟೇ ಇರಲಿಲ್ಲ ನನ್ನ ಲೈಫ್ ನಲ್ಲಿ ಅಂತ ನರಕನೇ ಅನುಭವಿಸಿರಲಿಲ್ಲ ಅದಕ್ಕೆ ಓಡಿ ಬಂದ್ಬಿಟ್ಟೆ ಕುಮಾರ್ ಅದು ಅವರ ಮನೆ ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮದೇ ಆದ ಕೆಲವು ಪದ್ಧತಿಗಳು ಇದ್ದ ಹಾಗೆ ಅವರ ಮನೆಯಲ್ಲೂ ಅವರದೇ ಆದ ಕೆಲವು ಪದ್ಧತಿಗಳು ಇರುತ್ತವೆ ಇಲ್ಲಿ ವಿಜಯ ತನ್ನ ಹಿರಿ ಮಗ ಅಂತ ಶಕುಂತಲ ಎಲ್ಲದರಲ್ಲೂ ಪ್ರಾಮುಖ್ಯತೆ ಕೊಟ್ಟಿದ್ದಾಳೆ ಹಾಗೆ ಅಲ್ಲಿ ಯಶೋದ ತನ್ನ ಹಿರಿ ಮಗಳು ವರ್ಷ ಅವಳ ಗಂಡಂಗೆ ಪ್ರಾಮುಖ್ಯತೆ ಕೊಟ್ಟಿರ್ತಾಳೆ ಇದನ್ನ ತಪ್ಪು ಅಂತ ಹೇಗೆ ಹೇಳ್ತೀಯ ಕೋಮಲ್ ಹೇಗೆ ಇನ್ನು ಸೊಳ್ಳೆ ಕಾಟ ಜಾಸ್ತಿ ಅಂತ ಅಂದಿಯಲ್ಲ ಅಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ದು ನೀನೇ ತಾನೇ ಅಂದ ಮೇಲೆ ಅಂತದಕ್ಕೆಲ್ಲ ಹೊಂದಿಕೊಳ್ಳಬೇಕು ಅದು ಅಲ್ಲದೆ ಮನುಷ್ಯನ ಜೀವನ ಯಾವಾಗಲೂ ಒಂದೇ ತರ ಇರಲ್ಲ ಪರಿಸ್ಥಿತಿಗಳು ಯಾವಾಗ ಬದಲಾಗ್ತವೋ ಅದನ್ನು ಹೇಳಕಾಗಲ್ಲ ಹಾಗೆ ಎಲ್ಲಾ ರೀತಿಯ ಕಷ್ಟಗಳನ್ನು ಪರಿಸ್ಥಿತಿಗಳನ್ನು ಎದುರಿಸೋಕೆ ತಯಾರಾಗಿ ನಿಂತಿರಬೇಕು ಅದಕ್ಕೆ ಇಂತ ಅನುಭವಗಳು ಆಗ್ತಿರಬೇಕು ಅಂತದರಲ್ಲಿ ಇಂತ ಚಿಕ್ಕ ವಿಷಯಗಳಿಗೆ ಹೆದರ್ಕೊಂಡು ಬಂದ್ರೆ ಇನ್ನು ಜೀವನನ ಹೇಗೆ ಎದುರ್ತೀಯ ಹೇಗೆ ಅಜ್ಜಿ ನಾನು ಅಮ್ಮನಿಗೆ ಹೇಳಬೇಕು ಅಂತಿರೋದು ಸೊಳ್ಳೆ ವಿಷಯ ಅಲ್ಲ ಹಬ್ಬಕ್ಕೆ ಅಂತ ಕರೆಸಿ ನನಗೂ ಅಣ್ಣಂಗೂ ಅಷ್ಟೊಂದು ಅವಮಾನ ಮಾಡಿದ್ರಲ್ಲ ಅದನ್ನ ಅಮ್ಮನಿಗೆ ಹೇಳಿ ವರ್ಷಾಗೂ ಅವರ ಅಮ್ಮಂಗೂ ಸರಿಯಾಗಿ ಬುದ್ಧಿ ಕಲಿಸೋಕೆ ಕೋಮಲ್ ಹಾಗೆಲ್ಲ ಮಾಡಬೇಡಮ್ಮ ವಿಜಯ್ಗೆ ಇಷ್ಟ ಇಲ್ಲ ಅಂದ್ರೂ ಶಕುಂತಲ ಬಲವಂತ ಮಾಡಿ ಕಳಿಸಿದಾಳೆ ಈಗ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾಳ ಪಾಪ ಅಮೃತಿನ ಮೇಲೂ ಸಿಟ್ಟು ಮಾಡ್ಕೊಂತಾಳೆ ಮಾಡ್ಕೊಳ್ಳಿ ನಾನಂತೂ ಹೇಳೇ ಹೇಳ್ತೀನಿ ಕೋಮಲ್ ನನ್ನ ಮಾತು ಕೇಳಮ್ಮ ಕೋಮಲ್ ಅಮ್ಮ ಇವಳು ಏನಾದರೂ ಶಕುಂತಲೆಗೆ ಹೇಳಿದ್ರೆ ಏನಮ್ಮ ಗತಿ ಅಮ್ಮ ಅವರೆಲ್ಲ ಬಂದ್ರಮ್ಮ ವಿಜಯ್ ಹಬ್ಬ ಹೇಗಿತ್ತು ವಿನಯ್ ಹಬ್ಬ ಹೇಗಿತ್ತು ಕೋಮಲ್ ನಡೆದ ವಿಷಯ ಇವ್ರಿಗೆ ಹೇಳಿದಾಳೋ ಇಲ್ವೋ ಗೊತ್ತಾಗ್ಲಿಲ್ವಲ್ಲ ಬಹುಶಃ ಕೋಮಲ್ ಇವ್ರಿಗೆ ಏನು ಹೇಳಿಲ್ಲ ಅನ್ಸುತ್ತೆ ಅಜ್ಜಿ ಹಬ್ಬ ಸೂಪರ್ ಆಗಿತ್ತು
ಗೌರಿ ಕೂರ್ಸೋದ್ರಿಂದ ಹಿಡಿದು ಗಣೇಶ ಕೂರ್ಸೋವರೆಗೂ ತುಂಬಾ ಚೆನ್ನಾಗಿತ್ತು. ಆಹಾ, ಅದರಲ್ಲೂ ಹಬ್ಬದ ಅಡಿಗೆ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು. ವರ್ಷ ಅಜ್ಜಿ ಕೊಡೋದಕ್ಕೆ ಅಂತ ಸೀಕರ್ಡ್ ತೆಗೆದಿಟ್ಟಿದ್ದೆ ಅಲ್ಲ, ಅದನ್ನ ಕೊಡು. ವಿನಯ್, ಅಲ್ಲಿ ವಿಜಯ್ಗೆ ಏನಾದರೂ ಬೇಜಾರಾಯ್ತಾ? ಹಾಗೇನಿಲ್ಲ ಅಜ್ಜಿ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಯಾಕಿಲ್ಲ, ಕೋಮಲ್ ತನಗೂ ವಿಜಯ್ಗೂ ಅಲ್ಲಿ ತುಂಬ ಬೇಜಾರಾಯಿತು, ಹಿಂಸೆ ಆಯಿತು ಅಂತ ಹೇಳ್ತಿದ್ಲು, ಅದಕ್ಕೆ ಕೇಳ್ತಾ ಇದ್ದೀನಿ. ಅಯ್ಯೋ, ಅವ್ರಿಗೆ ಬೇಜಾರಾಗುವಂತ ನಾವೇನ್ ಮಾಡಲಿಲ್ಲ ಅಜ್ಜಿ. ನಮ್ಮನೇಲಿ ಇಲ್ಲಿರೋ ಅಷ್ಟು ಅನುಕೂಲಗಳಿಲ್ಲ, ಹಾಗಂತ ನಾವು ಯಾವುದ್ರಲ್ಲೂ ಕಡಿಮೆ ಮಾಡದೆ ಅವ್ರಗಳನ್ನ ಚೆನ್ನಾಗೇ ನೋಡ್ಕೊಂಡ್ವಿ. ಏನೋ ಸ್ವಲ್ಪ ಹೊತ್ತು ಕರೆಂಟ್ ಹೋಗಿ ಸ್ವಲ್ಪ ಹಿಂಸೆ ಆಯಿತು, ಅಷ್ಟಕ್ಕೆ ಬೇಜಾರಾಯಿತು, ಹಿಂಸೆ ಆಯಿತು ಅಂದರೆ ಹೇಗೆ? ಕೋಮಲ್ಗೇನೋ ಗೊತ್ತಾಗಲ್ಲ ಅಂದರೆ ನೀವು ಹಾಗೆ ಕೇಳ್ತಿರಲ್ಲ. ವರ್ಷ, ನಾನು ಯಾಕೆ ಹಾಗೆ ಮಾಡಿದ್ರಿ ಅಂತ ಕೇಳ್ತಿಲ್ಲ, ಕೋಮಲ್ ಹೇಳಿದ್ದೆಲ್ಲ ನಿಜಾನಾ ಅಂತ ತಿಳ್ಕೊಳ್ಳೋಕೆ ಕೇಳಿದೆ. ಅದು ಅಲ್ಲದೆ ಶಕುಂತಲಾಗೆ ಅದನ್ನೆಲ್ಲ ಹೇಳೇ ಹೇಳ್ತೀನಿ ಅಂತ ಹಠ ಹಿಡಿದು ಕೂತಿದ್ದಾಳೆ. ಸದ್ಯ ಶಕುಂತಲಾ ಮನೆಯಲ್ಲಿಲ್ಲ, ಅವಳು ಬರೋಷ್ಟರಲ್ಲಿ ಕೋಮಲ್ ಹಿಡಿದಿರೋ ಹಠನ ಹೇಗಾದರೂ ಮಾಡಿ ಬದಲಾಯಿಸ್ಬೇಕು. ನಾವುಗಳು ಹೇಳುವಷ್ಟು ಹೇಳಿದ್ವಿ, ಆದರೆ ಅವಳು ಕೇಳ್ತಿಲ್ಲ. ದಯವಿಟ್ಟು ನೀವುಗಳಾದರೂ ಅವಳಿಗೆ ಹೇಳ್ತೀರಾ? ಅಂದರೆ ಕೋಮಲ್ ಇನ್ನೂ ಅವ್ರ ಅಮ್ಮನ ಹತ್ರ ಹೇಳಲಿಲ್ಲ, ಆದರೂ ಅವಳು ಹೇಳೋದು ಗ್ಯಾರಂಟಿ. ಹಾಗೆ ಹೇಳಿಬಿಟ್ರೆ ಶಕುಂತಲಾ ದೇವಿ ನನಗೆ ಕೊಡ್ತಿರೋ ಟಾರ್ಚರ್ ಇನ್ನೂ ಜಾಸ್ತಿ ಆಗುತ್ತೆ. ಅದು ತಪ್ಪಿಸ್ಬೇಕಂದ್ರೆ ಈ ಕೋಮಲ್ ಬಾಯಿ ಮುಚ್ಚಿಸ್ಬೇಕು. ಹೇಗೆ? ಕೋಮಲ್ ಅವರೇ, ನಿಮಗೆ ನಿಮ್ಮ ಅಣ್ಣನಿಗೆ ನಮ್ಮ ಮನೇಲಿ ಕೆಲವು ವಿಷಯಕ್ಕೆ ಬೇಜಾರಾಗಿದೆ ನಿಜ, ಆದರೆ ಅದ್ಯಾವುದನ್ನು ನಾವುಗಳು ಬೇಕಂತ ಮಾಡಲಿಲ್ಲ. ನಿಮಗೆ ಗೊತ್ತು ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ, ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮಾಡೋದೆಲ್ಲ ಮಾಡಿಬಿಟ್ಟು ಇಲ್ಲಿ ಬಂದು ನಾಟಕ ಆಡ್ತಿದ್ಯಾ? ಇಲ್ಲಿ ಅಣ್ಣ ನೀನು ನನ್ನ ಹೆಂಡತಿ ಅಂತ ಒಪ್ಕೋತಾ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಮನೆಯವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿಕೊಂಡು ಹಬ್ಬದ ನೆಪದಲ್ಲಿ ಕರೆಸಿ ಎಷ್ಟು ಅವಮಾನ ಮಾಡಿದ್ರಿ. ನಿಮ್ಮ ಚಿಕ್ಕಮ್ಮ ಪ್ರತಿಯೊಂದಕ್ಕೂ ವರ್ಷ ತನ್ನ ಹಿರಿ ಮಗಳು ವಿನಯ್ ಹಿರಿಯಳಿಯ ಅಂತ ಮನೆ ಒಳಗೆ ಕರ್ಕೊಳ್ಳೋದ್ರಿಂದ ಹಿಡಿದು ರೂಮಿನ ವ್ಯವಸ್ಥೆ ಮಾಡೋವರೆಗೂ ಎಲ್ಲದರಲ್ಲೂ ತಾರತಮ್ಯ ಮಾಡಿದ್ರು. ಪಾಪ ನಮ್ಮಣ್ಣ ಎಷ್ಟು ನೊಂದ್ಕೊಂಡಿದ್ದಾನಂತ ನಿನ್ ಗೊತ್ತಾ? ಏನು ಕೆಲ್ಸಾನೆ ಬರಲ್ಲ, ನಮ್ಮಮ್ಮ ಏನು ಕಲ್ಸೇ ಇಲ್ಲ ಅಂತ ನಿಮ್ ಚಿಕ್ಕಮ್ಮ ಮಾತ್ ಮಾತಿಗೂ ಚುಚ್ ಮಾತಾಡ್ತಿದ್ರು. ಈ ಅವಮಾನ ಅನುಭವಿಸಕ ಅಷ್ಟೆಲ್ಲ ನಾಟಕ ಆಡಿ ಗಲಾಟೆ ಮಾಡಿ ಕರ್ಸ್ಕೊಂಡಿದ್ದು, ಅದಕ್ಕೆ ಇದನ್ನೆಲ್ಲ ಅಮ್ಮನ್ಗೆ ಹೇಳಿ ನಿಮ್ಗೆಲ್ಲ ಉಗಿಸ್ತೀನಿ. ನೋಡಿ, ನಿಮ್ಮ ಅಣ್ಣಂಗೆ ನಮ್ಮ ಮನೆಗೆ ಬರೋಕೆ ಇಷ್ಟ ಇಲ್ಲ ಅಂದ್ರು ನಿಮ್ಮ ಮನೆಯವರೆಲ್ಲ ಸೇರಿ ಬಲವಂತವಾಗಿ ಅವರನ್ನು ಒಪ್ಪಿಸಿ ಕಳಿಸಿದ್ರು. ಈಗಲ್ಲ ಅವ್ರಿಗೆ ಬೇಜಾರಾಗಿದೆ ಅಂತ ಗೊತ್ತಾದರೆ ಎಲ್ಲರೂ ತುಂಬ ನೊಂದ್ಕೊಳ್ತಾರೆ. ಅದಕ್ಕೆ ದಯವಿಟ್ಟು ಯಾರಿಗೂ ಹೇಳಬೇಡಿ. ಈ ಬುದ್ಧಿ ಇಷ್ಟೆಲ್ಲ ಮಾಡಕ್ ಮುಂಚೆನೆ ಇರಬೇಕಾಗಿತ್ತು. ಮನೆಗೆ ಬಂದವ್ರನ್ನ ಹೇಗ್ ನೋಡ್ಕೋಬೇಕನ್ನೋ ಕಾಮನ್ ಸೆನ್ಸ್ ಇಲ್ದವ್ರು ನೀವುಗಳು. ನಿಮ್ ಯೋಗ್ಯತೆ ಏನು ಅಂತ ನಿಮ್ ಮನೆ ನೋಡಿದ ಮೇಲೆ ಗೊತ್ತಾಯ್ತು. ಮನುಷ್ಯರು ವಾಸ ಮಾಡೋ ತರ ಇದೆಯಾ ಅದು?
ಅಂತ ನರಕಕ್ಕೆ ನಮ್ಮನ್ನೆಲ್ಲ ಹೇಗೆ ಕರೆಯೋದು ಅಂತಾನೂ ಅನಿಸ್ಲಿಲ್ವಾ? ಆ ಊಟನೋ ವಾಕರ್ಗೆ ವಾಕರ್ಗೆ ಬರೋ ತರ ಇತ್ತು. ಅದನ್ನ ನಮ್ಮನೆ ನಾಯಿಗೂ ಹಾಕಲ್ಲ, ಅಂಥದ್ದನ್ನ ನಮ್ಗೆ ತಿನ್ಸ್ಬಿಟ್ರಲ್ಲ. ಊಟದ ಹಾಳಾಗೋಗ್ಲಿ, ಅಣ್ಣನ್ಗೂ ನನಗೂ ಆಗಿರೋ ಅವಮಾನ ಇದೆಯಲ್ಲ, ಅದನ್ನ ಯಾವತ್ತೂ ಮರೆಯಲ್ಲ. ನೀನ್ ಕಣ್ಣೀರ್ ಹಾಕ್ಬಿಟ್ರೆ ನಾನು ಕರಗ್ಬಿಡಲ್ಲ. ನಿನ್ ನಾಟಕ ಎಲ್ಲ ನಂಬಕ್ಕೆ ಅಜ್ಜಿ ಇದ್ದಾರೆ, ಅಲ್ಲಿ ಹೋಗಳು. ನಮ್ಮ ಮನೆ ಬಗ್ಗೆ ಇಷ್ಟೊಂದು ಅಸಹ್ಯವಾಗಿ ಆಡ್ಕೊಳ್ತಿದ್ಯಾ ನೋಡು, ನೀನೇ ನಮ್ಮನ್ನ ನಮ್ಮ ಮನೆನ ಹೊಗಳ್ಬೇಕು. ಹಾಗೆ ಮಾಡ್ತೀನಿ. ಕೋಮಲ್, ನಮ್ಮ ಮನೇಲಿ ನಡೆದಿದ್ದನ್ನ ನಿಮ್ಮ ಅಮ್ಮನ ಹತ್ರ ಹೇಳಿ ನನಗೆ ನಮ್ಮ ಅಮ್ಮನಿಗೆ ಒಗ್ಗಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ? ಬರೀ ಅಂದ್ಕೊಳ್ಳೋದಲ್ಲ, ಖಂಡಿತ ಒಗ್ಗಿಸ್ತೀನಿ. ಬೇಡಮ್ಮ, ಹಾಗೆಲ್ಲ ಮಾಡಬೇಡ. ನೀ ಚಿಕ್ಕ ಹುಡುಗಿ ಅಲ್ವಾ, ಇದೆಲ್ಲ ನಿನಗೆ ಯಾಕೆ ಹೇಳು? ಮಗು ಥರ ಇದ್ಬಿಡು. ಏನು ಕಿಂಡಲ್ ಮಾಡ್ತಿದ್ಯಾ? ಮಾಡು ಮಾಡು, ಅಮ್ಮ ಬರಲಿ, ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಬರೀ ನಾವು ನಿಮ್ಗೆ ಇನ್ಸಲ್ಟ್ ಮಾಡಿದ ಮಾತ್ರನ ಇಲ್ಲ ನಿನ್ನ ಅಜಿತ್ ವಿಷಯನ? ಏನು ಅಜಿತ್ ವಿಷಯ ಹೇಳಿ ನನ್ನನ್ನು ಹೆದರ್ಸ್ತಿದ್ಯಾ? ಹೇಳ್ಕೊ ಹೋಗು, ನಿನ್ನ ಮಾತನ್ನ ಇಲ್ಲಿ ಯಾರೂ ನಂಬಲ್ಲ. ಪಾಪ, ಅವತ್ತು ಆಗಿದ್ದ ಅವಮಾನನ ಮರೆತು ಬಿಟ್ಟಿದ್ಯಾ ಅನ್ಸುತ್ತೆ. ಅದು ನೆನಪಾಗಬೇಕು ಅಂದರೆ ಹೇಳ್ಕೊ ಹೋಗು. ನಾನಮ್ಮನಿಗೆ ಏನು ಹೇಳಬೇಕೋ ಅದನ್ನೇ ಹೇಳ್ತೀನಿ. ನೀನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನೇ ಹೇಳು. ಅಮ್ಮ ಯಾರು ಮಾತು ನಂಬ್ತಾರೆ, ಯಾರಿಗೆ ಹೋಗಿತ್ತಾರೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಕೋಮಲ್, ಈ ಮನೇಲಿ ನನ್ನ ಮಾತನ್ನ ಯಾರು ನಂಬದೇ ಇರ್ಬೋದು, ಆದರೆ ನೀನೇ ತೆಗೆಸಿರೋ ಈ ಫೋಟೋಗಳನ್ನಂತೂ ನಂಬ್ತಾರೆ ಅಲ್ವಾ? ಇದು ನಿನ್ಗೆಲ್ಲಿ ಸಿಕ್ತು? ಕೋಮಲ್, ಬೇಟೆ ಆಡಲೇಬೇಕು ಅಂತ ಹೊರಟವನ್ಗೆ ಒಂದು ಬಾಣ ಗುರಿ ತಪ್ಪಿತು ಅಂದ ಮಾತ್ರಕ್ಕೆ ಬೇಟೆ ಆಡದೆ ವಾಪಸ್ ಬಂದ್ಬಿಡಲ್ಲ. ಅರ್ಥ ಆಗಿರ್ಬೇಕಲ್ವಾ? ನೀನವತ್ತು ನನ್ನನ್ನು ಫೂಲ್ ಮಾಡಿ ನನ್ನನ್ನು ಕೆಟ್ಟವಳಾಗಿ ಮಾಡಿಬಿಟ್ಟೆ. ಆದರೆ ನಿನಗೂ ಅಜಿತ್ಗೂ ಲವ್ ನಡೀತಿದೆ ಅನ್ನೋ ಸತ್ಯ ಗೊತ್ತಿರೋವಾಗ ನಾನು ಸುಮ್ಮನೆ ಇದ್ಬಿಡ್ತೀನ? ಅದು ನನಗೆ ಅಷ್ಟೊಂದು ಅವಮಾನ ಆದಮೇಲೂ. ಅದಕ್ಕೆ ನಿನ್ನನ್ನು ಟ್ರ್ಯಾಪ್ ಮಾಡೋಕ್ಕೆ ಏನೆಲ್ಲ ದಾರಿಗಳಿದೆ ಅಂತ ಪ್ರತಿ ಕ್ಷಣ ನಾನು ಯೋಚಿಸ್ತಿರ್ತೀನಿ. ಅದಕ್ಕೆ ಪ್ರತಿಫಲನೇ ಇದು. ಸದ್ಯಕ್ಕೆ ನಿನ್ನನ್ನು ನಾನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಇದು ಸಾಕು. ಪ್ಲೀಸ್, ಈ ಫೋಟೋಗಳನ್ನು ಯಾರಿಗೂ ತೋರಿಸ್ಬೇಡ. ಅದರಲ್ಲೂ ಅಮ್ಮನ ಗೊತ್ತಾದರೆ ನನ್ನ ಸುಮ್ಮನೆ ಬಿಡಲ್ಲ. ನಾನು ನೀನು ಹೇಳಿದಾಗೆ ಕೇಳ್ತೀನಿ. ಗುಡ್, ಎಷ್ಟು ಬೇಗ ಬದಲಾಗ್ಬಿಟ್ಟೆ. ಈಗ ನಾನು ಏನು ಹೇಳ್ತೀನೋ ಹಾಗೆ ನಿಮ್ಮ ಅಮ್ಮಂಗೆ ಹೋಗಿ ಹೇಳಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು, ಹಾಗೆ ಹೇಳ್ತೀನಿ. ಆದರೆ ಈ ಫೋಟೋಗಳನ್ನು ಕೊಟ್ಬಿಡು. ಕೊಡ್ತೀನಿ, ಮೊದಲು ನಾನು ಹೇಳ್ದಾಗ ಮಾಡು, ಆಮೇಲೆ ಖಂಡಿತ ಕೊಡ್ತೀನಿ. ಕೊಡ್ತೀಯಾ ತಾನೆ? ಏನಂದೆ? ಕೊಡ್ತೀಯಾ ತಾನೆ? ಕೋಮಲ್, ನನ್ನನ್ನು ಏನಂತ ಕರಿಬೇಕು ಅಂತ ನಿನ್ಗೆ ಹೇಳಿದ್ದೆ? ಸಾರಿ ಅದಕ್ಕೆ. ಗುಡ್, ನಿಮ್ಮ ಅಮ್ಮನ ಹತ್ರ ಏನೆಲ್ಲ ಹೇಳಬೇಕು ಅಂತ ಗೊತ್ತಿದೆ ಅಲ್ಲ, ಹಾಗೆ ಹೇಳಬೇಕು. ಬರಲಾ? ಮತ್ತೆ ಒಂದು ಅನುಮಾನ ನಿನ್ನ ಮನಸ್ಸಲ್ಲಿ ಇನ್ನೂ ಹಾಗೆ ಉಳ್ಕೊಂಡಿದೆ, ಅದನ್ನ ಇವತ್ತು ಕ್ಲಿಯರ್ ಮಾಡಿಬಿಡ್ತೀನಿ. ನಿನ್ನ ನೋಡೋಕ್ಕೆ ಅಭಿಷೇಕ್ ಬಂದಿದ್ದಾಗ ನಿಮ್ಮ ಅತ್ತೆ ಶುಗರ್ಲೆಸ್ ಟೀ ಕೇಳಿದ್ರು, ಆದರೆ ನೀನು
ಅವರಿಗೆ ಸಕ್ಕರೆ ಜಾಸ್ತಿ ರೊಟ್ಟಿನೇ ಕೊಟ್ಟೆ. ಆದರೂ ಅವರು ಒಂದು ಮಾತು ಆದ್ರೆ ಕುಡಿದೋದ್ರು. ಯಾಕೆ ಗೊತ್ತಾ? ನೀನ್ ಸಕ್ಕರೆ ಹಾಕಿ ಟೀನ ಚೇಂಜ್ ಮಾಡಿ ಅದರ ಜಾಗದಲ್ಲಿ ಶುಗರ್ಲೆಸ್ ಟೀ ಇಟ್ಟಿದ್ದು ನಾನೇ. ಸುಮ್ಮನೆ ಗೊತ್ತಿರಲಿ ಅಂತ ಹೇಳಿದೆ. ಬರ್ಲಾ? ಅಜ್ಜಿ ಅತ್ತೆ ಯಾಕೆ ಈ ಯೋಚನೆ ಮಾಡ್ತಿದ್ದೀರಾ? ಕೋಮಲ್ ಅವರ ಅಮ್ಮನತ್ರ ಏನು ಕಂಪ್ಲೇಂಟ್ ಮಾಡಲ್ಲ. ನೀವೇನು ಯೋಚನೆ ಮಾಡಬೇಡಿ. ಅಲ್ಲ ವರ್ಷ, ಅವಳು ಅಷ್ಟೊಂದು ಹಠ ಮಾಡ್ಕೊಂಡು ಹೋಗಿದ್ದಾಳೆ, ಹೇಳದೇ ಇರ್ತಾಳ? ಅವಳು ಚಿಕ್ಕ ಹುಡುಗಿ, ಅದಕ್ಕೆ ಆ ಹಠ ಮಾಡಿದಾಳೆ. ದೊಡ್ಡವರಾದ ನಾವು ಸುಮ್ಮನೆ ಇದ್ಬಿಡಕಾಗುತ್ತಾ? ಅದಕ್ಕೆ ನಾನೇ ಅವಳನ್ನ ಕೂರಿಸ್ಕೊಂಡು ಬುದ್ಧಿ ಹೇಳಿ ಬಂದಿದ್ದೀನಿ. ನಾನು ಹಾಗೆಲ್ಲ ಏನು ಹೇಳಲ್ಲ ಅಂತ ಹೇಳಿದಾಳೆ. ಹೌದಾ? ಅವಳು ನಿನ್ನ ಮಾತು ಕೊಪ್ಕೊಂಡ್ಲ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ವರ್ಷ. ಒಟ್ಟಿನಲ್ಲಿ ಹೇಗೋ ಈ ವಿಷಯ ಇಲ್ಲಿಗೆ ಮುಗಿದ್ರೆ ಸಾಕು. ಅಮೃತ, ಇಷ್ಟು ಬೇಗ ಬಂದ್ಬಿಟ್ರಿ, ಹಬ್ಬ ಎಲ್ಲ ಚೆನ್ನಾಗಾಯ್ತಾ? ಓ, ತುಂಬ ಚೆನ್ನಾಗಾಯ್ತತ್ತೆ. ನಾವೆಲ್ಲ ಹೋಗಿದ್ದಕ್ಕೆ ನಮ್ಮಮ್ಮ ತುಂಬ ಖುಷಿ ಪಟ್ರು. ಶಕುಂತಲಾ ದೇವಿಯವರು ತಮ್ಮ ಮಗನ ಒಪ್ಪಿಸಿ ಕಳಿಸಿದ್ರಲ್ಲ ಅಂತ ನಿಮ್ಮನ್ನು ತುಂಬ ಹೊಗಳ್ತಿದ್ರು. ನಿಮ್ಮ ಮಗಳು ಕೋಮಲ್ ನಮ್ಮ ಜೊತೆ ಬಂದಿದ್ದಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ರು ತುಂಬ ಸಂತೋಷ ಪಟ್ರು. ಅದರಲ್ಲೂ ಕೋಮಲ್ ಅಂತೂ, ಅತ್ತಿಗೆ ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ, ಇಲ್ಲಿನ ವಾತಾವರಣ ಎಷ್ಟು ಚೆನ್ನಾಗಿದೆ, ಇಷ್ಟು ದಿನ ಆದರೂ ಇಲ್ಲಿ ಬರೋಕ್ಕೆ ಆಗಲಿಲ್ವಲ್ಲ ಅಂತ ಹೊಗಳಿದ್ದೇ ಹೊಗಳಿದ್ದು. ಬೇಕಿದ್ರೆ ಕೋಮಲ್ನ ಕೇಳಿ. ಕೋಮಲ್, ಹಬ್ಬ ಎಲ್ಲ ಚೆನ್ನಾಗೈತಾ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಏನಿಲ್ಲಮ್ಮ, ತುಂಬಾನೇ ಚೆನ್ನಾಗಿತ್ತು. ಅಮೃತ ಅತ್ತಿಗೆಕ್ಕಿಂತ ವರ್ಷ ಅತ್ತಿಗೆ ಅವರಮ್ಮ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನನಗಂತೂ ಅಲ್ಲಿ ಹೋಗಿದ್ದು ತುಂಬಾನೇ ಸಂತೋಷ ಆಯಿತು. ಮತ್ತೆ ವಿಜಯ್ ತನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ತುಂಬಾ ಹಿಂಸೆ ಆಗ್ತಿದೆ ಅಂತ ಫೋನ್ ಮಾಡಿ ಹೇಳಿದ. ಹಾಗೇನಿಲ್ಲಮ್ಮ, ಅನ್ನ ಅಲ್ಲಿ ಮೊದಲನೇ ಸಲ ಹೋಗಿದ್ದಲ್ವಾ, ಅದಕ್ಕೆ ಹೋದ ತಕ್ಷಣ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗಿತ್ತು. ಆಮೇಲೆ ಅವನೇ ಸಂತೋಷ ಪಟ್ಟ ಅಲ್ವಾ ಅಮೃತ ಅತ್ತಿಗೆ? ಅಮೃತ, ಗಣೇಶನಿಗೆ ಪೂಜೆ ಮಾಡಿದ ಪ್ರಸಾದ ಇದೆ, ಎಲ್ಲರೂ ತಗೊಳ್ಳಿ. ಅಮೃತ, ನೀವು ಯಾರೂ ಇಲ್ಲ ಅಂತ ಹಬ್ಬನ ಸರಳವಾಗಿಯೇ ಮಾಡಿದ್ವಿ. ಹಬ್ಬದ ಅಡುಗೆ ಅಂತ ವಿಶೇಷವಾಗಿ ಏನೂ ಮಾಡಿಲ್ಲ, ದೇವರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಪ್ರಸಾದ ಮಾಡಿದ್ವಿ, ನಾವೆಲ್ಲ ಅದನ್ನೇ ತಿಂದ್ವಿ. ಶ್ರೀಧರ್ ಶ್ರೀಕಾಂತ್ ಕೂಡ ಅದನ್ನೇ ತಿಂದ್ಬಿಟ್ಟು ಹೊರಗಡೆ ಹೋದವು. ಇನ್ನು ರಾತ್ರಿಗೆ ನೀನೇ ನಿನ್ನ ಕೈಯಾರೆ ನಮ್ಗೆ ಹಬ್ಬದ ಅಡುಗೆ ಮಾಡಿ ಬಡಿಸ್ಬೇಕು, ಆಯಿತಾ?